ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಟುಡಿಯೋಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇಂದಿನ ವಿಡಿಯೋದಲ್ಲಿ ನಾವು ಆಗಸ್ಟ್ 21 ಮತ್ತು 22 ಕರೆಂಟ್ ಅಫೇರ್ಸ್ನ ಎಂ ಸಿ ರೂಪದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಚರ್ಚೆ ಮಾಡೋಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಚಾನಲ್ಗೆ ಹೊಸಬ್ರಿಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಮಾಡಿದಾಗ ನಿಮ್ಗೆ ಬೇಗ ನೋಟಿಫಿಕೇಶನ್ ಬರುತ್ತೆ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ಅಂತ ಕೇಳಿದ್ರೆ ನೋಡ್ರಿ, ಬ್ರಿಕ್ಸ್ನ 15ನೇ ಶೃಂಗಸಭೆಯು ಅತಿಥೇಯ ದೇಶ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನ್, ದಕ್ಷಿಣ ಆಫ್ರಿಕಾ. ಹಾಗಾದರೆ ಈ ಒಂದು ಪ್ರಶ್ನೆ ಯಾಕೆ ಕೇಳಲಾಗಿತ್ತಂದ್ರೆ, ನಿಮ್ಮ ನ್ಯೂಸ್ ಪೇಪರ್ ಅಲ್ಲಿ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ಬ್ರಿಕ್ಸ್ ಶೃಂಗಸಭೆಗೆ ಪ್ರಧಾನಿ ನರೇಂದ್ರ ಮೋದಿ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ ಅಲ್ಲಿ ಕಾಣಿಸಿಕೊಂಡಿರುವಂಥದ್ದು. ಎಸ್, ಇದ್ರ ಬಗ್ಗೆ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ, ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ ನಲ್ಲಿ ಆಗಸ್ಟ್ 22ರಿಂದ 24ರವರೆಗೆ ಈ ಒಂದು ಬ್ರಿಕ್ಸ್ ನ 15ನೇ ಸಮ್ಮೇಳನವನ್ನು ಜರುಗ್ತಾ ಇರುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕೋವಿಡ್ 19 ನಂತರ ಮೊದಲ ಬಾರಿಗೆ ಈ ಒಂದು ಆ ಸಮ್ಮೇಳನವು ಫಿಸಿಕಲಿ ರೂಪದಲ್ಲಿ ನಡೀತಾ ಇರುವಂಥದ್ದು. ಸೊ ದಾಟ್ ಎಲ್ಲಿ ಜರುಗ್ತಾ ಇದ್ದಾರೆ, ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ದಲ್ಲಿ ನಡೀತಾ ಇರುವಂಥದ್ದು. ಎಷ್ಟನೇ ಸಮ್ಮೇಳನ ಇದು? 15ನೇ ಸಮ್ಮೇಳನ ಅಂತ ಹೇಳ್ತೀವಿ. ಕೋವಿಡ್ 19 ನಂತರ ಇದೇ ಮೊದಲ ಬಾರಿಗೆ ಬ್ರಿಕ್ಸ್ ರಾಷ್ಟ್ರಗಳ ಮುಖಂಡರು ನೇರವಾಗಿ ಸಭೆಯನ್ನು ನಡೆಸಲು ಇದ್ದಾರೆ. ಅಂದರೆ ಫಿಸಿಕಲಿ ಈ ಒಂದು ಸಭೆಗೆ ಅಟೆಂಡ್ ಆಗ್ತಿದ್ದಾರೆ ಎಲ್ಲರೂ. ಕಳೆದ 3 ವರ್ಷಗಳಲ್ಲಿ ವರ್ಚುವಲ್ ರೂಪದಲ್ಲಿ ಈ ಒಂದು ಸಭೆಗಳನ್ನು ನಡೆಸಲಾಗಿತ್ತು. ಅಂದರೆ 2019ರಿಂದ ವರ್ಚುವಲ್ ರೂಪದಲ್ಲಿ ನಡೀತಾ ಬಂದಿರುವಂಥದ್ದು ಡ್ಯೂ ಟು ದಿ ಕೋವಿಡ್ 19 ಪ್ಯಾಂಡಮಿಕ್. ಈ ವರ್ಷ 2023ರಲ್ಲಿ ಫಿಸಿಕಲ್ ಆಗಿ ಈ ಒಂದು ಸಮ್ಮೇಳನ ನಡೀತಾ ಇರುವಂಥದ್ದು. ಇನ್ನು ಬ್ರಿಕ್ಸ್ ಸಂಘಟನೆ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡ್ರಲ್ಲಿ, ಬ್ರಿಕ್ಸ್ ಪದವನ್ನು ಮೊದಲ ಬಾರಿಗೆ ಬಳಸಿದವರು ಯಾರಂದ್ರ ಸರ್ ಜಿಮ್ ಓ ನೀಲ್ ಅಂತ ನಾವು ಹೇಳ್ತೀವಿ. ಇನ್ನು ಈ ಒಂದು ಬ್ರಿಕ್ಸ್ ಸಂಘಟನೆ ಸ್ಥಾಪನೆ ಆಗಿದ್ದು 2006ರಲ್ಲಿ. ಇನ್ನು ಇದರ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರುತ್ತಾರ? ಚೀನಾದ ಶಾಂಘೈಯಲ್ಲಿ ಕಂಡು ಬರುತ್ತೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದು ಸ್ಥಾಪನೆ ಆಗಿದ್ದು 2006ರಲ್ಲಿ, ಕೇಂದ್ರ ಕಚೇರಿ ಚೀನಾದ ಶಾಂಘೈಯಲ್ಲಿ ಕಂಡು ಬರುತ್ತೆ. ಇನ್ನು ಇದರ ಸದಸ್ಯ ರಾಷ್ಟ್ರಗಳು 4 ಇದಾವೆ ನೋಡ್ರಿ. ನಿಮ್ಗೆ ಇಲ್ಲಿ ಹೆಸರೇ ಇಂಡಿಕೇಟ್ ಮಾಡುತ್ತೆ, ಬ್ರಿಕ್ಸ್ ಹೆಸರೇ ಇಂಡಿಕೇಟ್ ಮಾಡುತ್ತೆ ನೋಡ್ರಲ್ಲಿ. ಬಿ ಅಂದ್ರೆ ಏನು ಇಲ್ಲಿ ಯಾವ್ದಪ್ಪ ಅದನ್ನ ನಾವು ಬ್ರೆಜಿಲ್ ಅಂತ ಹೇಳ್ತೀವಿ. ಇನ್ನ ಆರ್ ಅನ್ನೋದು ರಷ್ಯಾ, ಐ ಅನ್ನೋದು ಇಂಡಿಯಾ, ಇನ್ನ ಸಿ ಅನ್ನೋದು ಚೈನಾ, ಎಸ್ ಅನ್ನೋದು ಸೌತ್ ಆಫ್ರಿಕಾ. ಅಂದ್ರೆ ಬ್ರೆಜಿಲ್ 1, ರಷ್ಯಾ 2, ಭಾರತ 3, ಚೀನಾ 4 ಮತ್ತು ದಕ್ಷಿಣ ಆಫ್ರಿಕಾ 4. ಟೋಟಲ್ ಎಷ್ಟಪ್ಪ ಅಂದ್ರೆ 5 ರಾಷ್ಟ್ರಗಳು ಈ ಒಂದು ಸಂಘಟನೆಯ ಸದಸ್ಯ ರಾಷ್ಟ್ರಗಳಾಗಿರುವಂಥದ್ದು. ಇನ್ನು ಬ್ರಿಕ್ಸ್ ದ ವಿಶೇಷತೆ ಬಗ್ಗೆ, ಅಂದ್ರೆ ಈ ಒಂದು ಬ್ರಿಕ್ಸ್ ಜನಸಂಖ್ಯೆಗೆ ಎಷ್ಟು ಕೊಡುಗೆ ನೀಡುತ್ತೆ, ಇನ್ನು ಜಾಗತಿಕ ಜಿಡಿಪಿಗೆ ಎಷ್ಟು ಕೊಡುಗೆ ನೀಡುತ್ತೆ, ಇನ್ನು ವಿದೇಶಿ ವ್ಯಾಪಾರಕ್ಕೆ ಎಷ್ಟು ಕೊಡುಗೆ ನೀಡುತ್ತೆ, ಅದ್ರ ಬಗ್ಗೆ ಸ್ವಲ್ಪ ನಾವು ನೋಡ್ತಾ ನೋಡ್ರಿ. ಬ್ರಿಕ್ಸ್ ಇದು ವಿಶ್ವದಲ್ಲಿನ 40% ಜನಸಂಖ್ಯೆಗೆ 40%ಯಷ್ಟು ಕೊಡುಗೆ ನೀಡುತ್ತೆ. ಇನ್ನು ಶೇಕಡಾ 23%ಯಷ್ಟು ಜಾಗತಿಕ ಜಿಡಿಪಿಗೆ ಕೊಡುಗೆಯನ್ನು ನೀಡುತ್ತೆ. ಇನ್ನು ಒಟ್ಟು ಎಷ್ಟಪ್ಪ ಅದನ್ನ 17%ಯಷ್ಟು ವಿದೇಶಿ ವ್ಯಾಪಾರಕ್ಕೆ ಕೊಡುಗೆಯನ್ನು ನೀಡುತ್ತೆ. ಈ ಒಂದು ಟೋಟಲ್ ಬ್ರಿಕ್ಸ್ ಸಂಘಟನೆ ಅಂದರೆ 5 ರಾಷ್ಟ್ರಗಳು ಸೇರಿಬಿಟ್ಟು ಈ ಒಂದು ಕಾಂಟ್ರಿಬ್ಯೂಷನ್ ಕೊಡ್ತಾ ಇರುವಂಥದ್ದು. ಇನ್ನು ಬ್ರಿಕ್ಸ್ನ ಸಭೆಗಳು ಯಾವಾಗ ಎಲ್ಲಿ ನಡೆದು ನೋಡ್ರಲಿ, ಮೊದಲ ಸಭೆ ನಡೆದಿದ್ದು 2009ರಲ್ಲಿ. ಅದು ಎಲ್ಲಿ ನಡೀತು ಅಂದ್ರೆ ರಷ್ಯಾದ ಎಕ್ಟರಿನ್ ಬರ್ಗದಲ್ಲಿ ನಡೆದಿರುವಂಥದ್ದು. ಇನ್ನು ಎರಡನೇ ಸಭೆ ಬ್ರೆಜಿಲ್ನ ಬ್ರೆಸಿಲಿಯಾದಲ್ಲಿ 2010ರಲ್ಲಿ ನಡೆದಿರುವಂಥದ್ದು. ಇಲ್ಲಿ ಏನು ಮಾಡುತ್ತಂದ್ರೆ ಈ ಒಂದು ದಕ್ಷಿಣ ಆಫ್ರಿಕಾಗೆ ಅತಿಥೇಯ ರಾಷ್ಟ್ರವಾಗಿ ಆಹ್ವಾನ ನೀಡಲಾಗುತ್ತೆ. ಎಷ್ಟರಲ್ಲಿ 2010ರಲ್ಲಿ ಎರಡನೇ ಸಭೆ ಏನು ಬ್ರೆಜಿಲ್ನ ಬ್ರೆಸಿಲಿಯಾದಲ್ಲಿ ನಡೀತು, ಆ ಒಂದು ಸಂದರ್ಭದಲ್ಲಿ ದಕ್ಷಿಣ ಆಫ್ರಿಕೆ ಆಗಮನ ಮಾಡ್ಕೊಳ್ತಾರ. ಇನ್ನು ಅದು ಏನಪ್ಪಾ ಅಂತಂದ್ರೆ ಒಂದು ಅಧಿಕೃತವಾಗಿ ಬ್ರಿಕ್ಸ್ ರಾಷ್ಟ್ರಕ್ಕೆ ಸೇರ್ಪಡೆ ಆಗಿದ್ದು. ನೋಡ್ರಲ್ಲಿ 3ನೇ ಸಭೆ ಚೀನಾದ ಸನಾದಲ್ಲಿ ನಡೀತದ. ಇಲ್ಲಿ ದಕ್ಷಿಣ ಆಫ್ರಿಕಾ ಏನಾಗುತ್ತೆ, ಈ ಒಂದು ಬ್ರಿಕ್ಸ್ ಸಂಘಟನೆ ಸೇರ್ಪಡೆ ಆಗುತ್ತೆ. ಅದು 2011ರಲ್ಲಿ. ಅವಾಗ ಏನಕ್ಕೆ ಏನಾಗುತ್ತೆ, ಬ್ರಿಕ್ ಇದ್ದುದು ಬ್ರಿಕ್ ಬ್ರಿಕ್ ಇದ್ದು ಏನಾಗುತ್ತೆ, ಬ್ರಿಕ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಬ್ರಿಕ್ ಇದ್ದುದು ಬ್ರಿಕ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಎಷ್ಟರಲ್ಲಿ ಅಧಿಕೃತವಾಗಿ ಸೇರ್ಪಡೆಗೊಳ್ಳುತ್ತೆ ಅಂದ್ರೆ ಅದು 2011 ಚೀನಾದ ಸನಾಯದಲ್ಲಿ ನಡೆದಿರುವಂತಹ ಸಮ್ಮೇಳನದಲ್ಲಿ ಅಧಿಕೃತವಾಗಿ ದಕ್ಷಿಣ ಆಫ್ರಿಕಾ ಈ ಒಂದು ಸಂಘಟನೆಗೆ ಸೇರ್ಪಡೆ ಆಗುತ್ತೆ. ಇನ್ನು 4ನೇ ಸಭೆ ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟಂದ್ರೆ 2012ರಲ್ಲಿ ಈ ಒಂದು ಒಂದು ಸಮ್ಮೇಳನ ನಡೆಯುತ್ತೆ. ಭಾರತದಲ್ಲಿ ನಡೆದಿರುವಂತಹ ಮೊದಲ ಬ್ರಿಕ್ಸ್ ಸಮ್ಮೇಳನ ಅಂತ ನಾವು ಹೇಳ್ತೀವಿ. 2012ರಲ್ಲಿ ದೆಹಲಿಯಲ್ಲಿ ನಡೆದಿರುವಂಥದ್ದು. ಇನ್ನು 2021ರಲ್ಲಿ ನಡೆದಿರುವಂತಹ ಸಭೆಯ ಆತಿಥ್ಯ ವಹಿಸಿರುವಂತಹ ರಾಷ್ಟ್ರ ಭಾರತ ಕೂಡ ಆಗಿರುವಂಥದ್ದು. ಭಾರತ ಎಷ್ಟು 2012ರಲ್ಲಿ ಒಂದು ಬಾರಿ ಏನ್ ಮಾಡಿದೆ, ಆತಿಥ್ಯವನ್ನು ವಹಿಸಿರುವಂಥದ್ದು. ಇನ್ನು 2021ರಲ್ಲಿ ಕೂಡ ಭಾರತ ಆತಿಥ್ಯ ವಹಿಸಿರುವಂಥದ್ದು. ಅದು ಎಷ್ಟನೇ ಶೃಂಗಸಭೆ ಆಗಿತ್ತು ಅಂದ್ರೆ 13ನೇ ಶೃಂಗಸಭೆ ಆಗಿರುವಂಥದ್ದು. ಇನ್ನು 2022ನೇ ಸಾಲಿನ ಒಂದು ಆತಿಥ್ಯ ವಹಿಸಿರುವಂತಹ ರಾಷ್ಟ್ರ ಯಾವುದು, ಚೀನಾ ಹೇಳ್ತೀವಿ. ಈ ಒಂದು ಸಮ್ಮೇಳನ ವರ್ಚುವಲ್ ರೂಪದಲ್ಲಿ ನಡೆಸಲಾಗಿರುವಂಥದ್ದು. ಇದು ಎಷ್ಟನೇ ಸಮ್ಮೇಳನ ಆಗಿತ್ತು ಅಂದ್ರೆ ಇದು 14ನೇ ಸಮ್ಮೇಳನ ಆಗಿರುವಂಥದ್ದು. ಈಗ ಪ್ರಸ್ತುತವಾಗಿ ನಡೀತಾ ಇರುವಂಥದ್ದು 15ನೇ ಸಮ್ಮೇಳನ ಆಗಿರುವಂಥದ್ದು. ಇದು ದಕ್ಷಿಣ ಆಫ್ರಿಕಾ ಆತಿಥ್ಯವನ್ನು ವಹಿಸಿರುವಂಥದ್ದು.
ನೋಡಿ ಯಾವ ತರ ನಾವು ಆರ್ಟಿಕಲ್ ಅನ್ನು ಡಿಸೈನ್ ಮಾಡಿದ್ವಿ. ಜಸ್ಟ್ ಏನು 15ನೇ ಸಮ್ಮೇಳನ ಈ ಒಂದು ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ದಲ್ಲಿ ನಡೀತಾ ಇದೆ ಅಂತ ಒಂದು ಆರ್ಟಿಕಲ್ ಕಾಣಿಸಿಕೊಂಡಿತ್ತು. ಸೊ ಅದರ ನಂತರದಲ್ಲಿ ನಾವು ಯಾವ ಈ ಒಂದು ಬ್ರಿಕ್ಸ್ ಸಂಘಟನೆ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ, ಅದಲ್ಲದೆ ಅದರ ಒಂದು ವಿಶೇಷತೆ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಏನು ಅದರ ಒಂದು ಸಮಿತಿಗಳು ಯಾವ ಯಾವ ರಾಷ್ಟ್ರದಲ್ಲಿ ನಡೆಯಿತು, ಭಾರತದಲ್ಲಿ ಯಾವಾಗ ನಡೆಯಿತು, ಭಾರತ ಯಾವಾಗ ಆತಿಥ್ಯ ವಹಿಸಿತ್ತು, ಇದ್ರ ಬಗ್ಗೆ ಸಹ ವಿಸ್ತಾರವಾಗಿ ನಾವು ಡಿಸ್ಕಷನ್ ಮಾಡಿದ್ವಿ. ಇದೇ ತರನಾಗಿ ಪ್ರತಿ ಒಂದು ಆರ್ಟಿಕಲ್ ಅನ್ನು ಕೂಡ ನಮ್ಮ ಮ್ಯಾಗಜಿನ್ ಅಲ್ಲಿ ಕವರ್ ಮಾಡಿರ್ತೀವಿ. ಯಾರಿಗೆ ನಮ್ಮ ಮ್ಯಾಗಜಿನ್ಗಳನ್ನು ಬೇಕು ಈ ಒಂದು ನಂಬರ್ಗೆ ನೀವು ಪೇ ಮಾಡಿದನ್ನು ಸ್ಕ್ರೀನ್ ಶಾಟ್ ಅನ್ನು ಕಳಿಸುವ ಮೂಲಕ ಪಡೆದುಕೊಳ್ಳಬಹುದು. ಆದರೆ ಎಷ್ಟಾಗುತ್ತೆ ನಿಮಗೆ ಅಂದರೆ ಫಾರ್ 15 ಡೇಸ್ ಕೊಟ್ಟಿದ್ದೆ ನೋಡ್ರಲ್ಲಿ ಅಮೌಂಟ್, ಆಮೇಲೆ 1 ಮಂತ್ ಕೊಟ್ಟಿದ್ರೆ ಏನೋ 2023 ಜಾನ್ ಹಿಡ್ಕೊಂಡು ಆಗಸ್ಟ್ 15, 2023 ಎಷ್ಟಾಗುತ್ತೆ ಇದು 300 ರೂಪಾಯಿ ಆಗುತ್ತೆ. ಇನ್ನು ಓನರ್ಗೆ ನಿಮಗೆ 480 ರೂಪಾಯಿ ಆಗುತ್ತೆ, ಅದರ ಡಿಸ್ಕೌಂಟ್ ಸೇರಿಬಿಟ್ಟು ನಿಮಗೆ ಎಷ್ಟು ಸಿಗುತ್ತೆ 400 ರೂಪಾಯಲ್ಲಿ ಸಿಗುತ್ತೆ. ಇನ್ನು 2022 ಜಾನ್ ಹಿಡ್ಕೊಂಡು ಆಗಸ್ಟ್ 15, 2023 ಟೋಟಲ್ ಎಷ್ಟಾಗುತ್ತೆ ನಿಮಗೆ 780 ರೂಪಾಯಿ ಆಗುತ್ತೆ, ಅದು ಡಿಸ್ಕೌಂಟ್ ಸೇರಿಬಿಟ್ಟು 680 ರೂಪಾಯಿ ಆಗುತ್ತೆ. ಈ ಒಂದು ಅಮೌಂಟ್ ಅನ್ನು ನೀವು ಪೇ ಮಾಡಿದನು ಈ ಒಂದು ನಂಬರ್ಗೆ ಸ್ಕ್ರೀನ್ ಶಾಟ್ ಅನ್ನು ಕಳಿಸುವ ಮೂಲಕ ನಮ್ಮ PDF ಫಾರ್ಮೆಟ್ ಅಲ್ಲಿರುವಂತಹ ನೋಟ್ಸ್ ಗಳನ್ನು ಪಡೆದುಕೊಳ್ಳಬಹುದು. ನೋಡಿ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನಂತಂದ್ರ, ರಾಜ್ಯಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಕೇಳಿದ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನ್ 250. ಹಾಗಾದ್ರೆ ಈ ಒಂದು ಪ್ರಶ್ನೆ ಯಾಕೆ ಕೇಳಲಾಗಿತ್ತು ಅಂದ್ರೆ, ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ಜೈಶಂಕರ ಸೇರಿ 9 ಸಂಸದರ ಪ್ರಮಾಣ ವಚನ. ಅಂದ್ರೆ ರೀಸೆಂಟ್ ಆಗಿ 9 ಸದಸ್ಯರು ಈ ಒಂದು ರಾಜ್ಯಸಭೆಗೆ ಮೆಂಬರ್ ಆಗಿ ಆಯ್ಕೆ ಆಗಿರುವಂಥದ್ದು, ಅವರ ಒಂದು ಪ್ರಮಾಣ ವಚನ ಈ ಒಂದು ಹಂತ ನಡೆದಿರುವಂಥದ್ದು. ಸೊ ದ್ಯಾಟ್ ಅದರಿಂದಾಗಿ ಈ ಒಂದು ಆರ್ಟಿಕಲ್ ನ್ಯೂಸ್ ಪೇಪರ್ ಅಲ್ಲಿ ಕಾಣಿಸಿಕೊಂಡಿರುವಂಥದ್ದು. ಎಸ್, ಇದ್ರ ಬಗ್ಗೆನೂ ಕೂಡ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ, ರಾಜ್ಯಸಭೆಯ ಸದಸ್ಯರಾಗಿ ವಿದೇಶಾಂಗ ಸಚಿವ ಜೈಶಂಕರ್ ಸೇರಿದಂತೆ ವಿವಿಧ ಪಕ್ಷಗಳ 9 ಮಂದಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಈ ಒಂದು 9 ಜನ ಸದಸ್ಯರಿಗೆ ರಾಜ್ಯಸಭಾ ಸಭಾಂಗಣದಲ್ಲಿ ಸಭಾಪತಿಯಾಗಿರುವಂತಹ ಜಗದೀಪ್ ಧನಕರ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿರುವಂಥದ್ದು. ಆದರೆ ಇಲ್ಲಿ ಜಗದೀಪ್ ಧನಕರ್ ಅವರೇ ಯಾಕೆ ಪ್ರಮಾಣ ವಚನ ಸ್ವೀಕರಿಸಿದ್ರೆ, ನೋಡ್ರಿ ರಾಜ್ಯಸಭೆಯ ಎಕ್ಸ್ ಆಫಿಸೋ ಚೇರ್ಮನ್ ಯಾರಿರ್ತಾರೆ, ಭಾರತದ ಉಪರಾಷ್ಟ್ರಪತಿ ಅವರಿರ್ತಾರೆ. ಸೊ ದ್ಯಾಟ್ ಅವರೇ ಏನ್ ಮಾಡ್ಬೇಕಾಗುತ್ತೆ ಇಲ್ಲಿ, ಇವರಿಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕಾಗುತ್ತೆ. ಈ ಪ್ರಸ್ತುತವಾಗಿ ಭಾರತ ಉಪರಾಷ್ಟ್ರಪತಿಯಾಗಿ ಜಗದೀಪ್ ಧನಕರ್ ಅವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ, ಇವರು ರಾಜ್ಯಸಭೆಯ ಸಭಾಪತಿಯಾಗಿ ಕೂಡ ಕೆಲಸವನ್ನು ಮಾಡ್ತಾರೆ. ಸೊ ಅದರ ನಂತರದಲ್ಲಿ ಇವರು ಏನ್ ಮಾಡಿದರೆ ಈ ಒಂದು 9 ಸದಸ್ಯರಿಗೆ ಪ್ರಮಾಣ ವಚನವನ್ನು ಸ್ವೀಕರಿಸಿರುವಂಥದ್ದು. ಇನ್ನು ರಾಜ್ಯಸಭೆಗೆ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡ್ರಿ, ಇದನ್ನು ನಾವು ಹಿರಿಯರ ಸದನ ಅಂತ ಕೂಡ ಕರಿತೀವಿ, ಏನೋ ಇದನ್ನು ಮೇಲ್ಮನೆ ಎಂದು ಕೂಡ ಕರಿತೀವಿ ನಾವು. ಏನೋ ನಮ್ಮ ಕರ್ನಾಟಕದಲ್ಲಿ ಅಥವಾ ಇತರ ರಾಜ್ಯಗಳಲ್ಲಿ ಏನು ಲೆಜಿಸ್ಲೇಟಿವ್ ಕೌನ್ಸಿಲ್ ಇದೆ ನೋಡ್ರಿ, ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂದ್ರೆ ಏನಪ್ಪಾ ಅಂದ್ರೆ ವಿಧಾನ ಪರಿಷತ್ತು. ಈ ವಿಧಾನ ಪರಿಷತ್ತುಕ್ಕೂ ನಾವು ಯಾವ ತರ ಕರಿತೀವಿ ಸ್ಟೇಟ್ದಲ್ರಿ, ಇದಕ್ಕೂ ಕೂಡ ನಾವೇನು ಕರಿತೀವಿ ಮೇಲ್ಮನೆ ಅಂತ ಕರಿತೀವಿ, ಏನೋ ಹಿರಿಯರ ಸದನ ಅಂತ ಕೂಡ ಕರಿತೀವಿ ನಾವು. ಅದೇ ರೀತಿಯಲ್ಲಿ ರಾಜ್ಯಸಭೆಯಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಇದಕ್ಕೆ ನಾವು ಹಿರಿಯರ ಸದನ ಅಂತ ಕರಿತೀವಿ, ಏನ ಮೇಲ್ಮನೆ ಅಂತ ಕೂಡ ಕರಿತೀವಿ. ಇನ್ನ ರಾಜ್ಯಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ ಅಷ್ಟಂದ್ರೆ 250 ಅಂತ ಹೇಳ್ತೀವಿ. ಇನ್ನ ಈ ಒಂದು ರಾಜ್ಯಸಭೆಗೆ ಯಾರಾದರೂ ಮೆಂಬರ್ ಆಗಿ ಆಯ್ಕೆ ಆಗ್ಬೇಕಂದ್ರೆ ಅವ್ರಿಗೆ ಕನಿಷ್ಠ ಏನ್ರಿ 30 ವರ್ಷ ವಯಸ್ಸಾಗಿರ್ಬೇಕು. ಎಷ್ಟು ಹೇಳ್ರಿ, ಕನಿಷ್ಠ 30 ವರ್ಷ ವಯಸ್ಸಾಗಿರುವಂತ ಕ್ಯಾಂಡಿಡೇಟ್ ರಾಜ್ಯಸಭೆಗೆ ಕಾಂಪಿಟೇಷನ್ ಮಾಡಬಹುದು ಅಥವಾ ಕಂಟೆಸ್ಟ್ ಮಾಡಬಹುದು. ಇನ್ನ ಕರ್ನಾಟಕದ ಒಟ್ಟು ರಾಜ್ಯಸಭೆ ಸ್ಥಾನಗಳು ಎಷ್ಟಿದ್ರೆ 12 ಇರುವಂತದ್ದು. ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಇದರ ಬಗ್ಗೆ ಸುಮಾರು ಬಾರಿ ನಮ್ಮ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೂಡ ಕೇಳಿದ್ದಾರೆ. ಇನ್ನು ಅತಿ ಹೆಚ್ಚು ರಾಜ್ಯಸಭೆ ಸ್ಥಾನಗಳನ್ನು ಹೊಂದಿರುವಂತ ರಾಜ್ಯ ಅಂದ್ರೆ UP ಅಂತ ನಾವು ಹೇಳ್ತೀವಿ. ಇದನ್ನು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ರಾಜ್ಯಸಭೆಯ ಚೇರ್ಮನ್ ಆಗಿ ಕೆಲಸವನ್ನು ಯಾರು ನಿರ್ವಹಿಸ್ತಾರೆ, ಭಾರತದ ಉಪರಾಷ್ಟ್ರಪತಿಯವರು ಇದರ ಒಂದು ಸಭಾಪತಿ ಅಥವಾ ಚೇರ್ಮನ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಇನ್ನು ರಾಜ್ಯಸಭೆ ಸದಸ್ಯರನ್ನು ರಾಜ್ಯ ಶಾಸಕಾಂಗ ಸಭೆಗಳ ಚುನಾಯಿತ ಸದಸ್ಯರು ಪ್ರಮಾಣಕ್ಕನುಗುಣವಾಗಿ ಪ್ರಾತಿನಿಧ್ಯದ ವಿಧಾನವನ್ನು ಬಳಸಿಕೊಂಡು ಆಯ್ಕೆಯನ್ನು ಮಾಡ್ತಾರೆ. ಒಟ್ಟಾರೆ ರಾಜ್ಯಸಭೆ ಸದಸ್ಯರನ್ನು ಯಾರು ಆಯ್ಕೆ ಮಾಡ್ತಾರೆ, ರಾಜ್ಯ ಶಾಸಕಾಂಗಗಳ ಸಭೆಗಳ ಒಂದು ಚುನಾಯಿತ ಸದಸ್ಯರು ಇವರನ್ನು ಆಯ್ಕೆ ಮಾಡ್ತಾರ. ಇನ್ನು ಇದರಲ್ಲಿ ನಾವು ಟೋಟಲ್ ಎಷ್ಟು ಹೇಳಿದ್ರೆ 250 ಮೆಂಬರ್ಸ್ ಏನ್ ಹೇಳಿದ್ವಿ ಒಟ್ಟು ಟೋಟಲ್ ಈ ಒಂದು ರಾಜ್ಯಸಭೆ ಸ್ಟ್ರೆಂತ್ ಆಗಿರುವಂಥದ್ದು. ಈ ಒಂದು ಟೋಟಲ್ ಸ್ಟ್ರೆಂತ್ ಅಲ್ಲಿ ಟೋಟಲ್ ಸ್ಟ್ರೆಂತ್ ರಾಜ್ಯಸಭೆದು 250, ಇದರಲ್ಲಿ 238 ಜನರಿಗೆ ಇಲ್ಲಿ ಆಯ್ಕೆ ಮಾಡಿದ್ರ, ಇನ್ನು 12 ಜನರಿಗೆ ಏನ್ ಮಾಡ್ತಾರೆ, ರಾಷ್ಟ್ರಪತಿಯವರು ಇಲ್ಲಿ ಏನ್ ಮಾಡ್ತಾರೆ, ಇವರಿಗೆ ನಾಮನಿರ್ದೇಶನ ಮಾಡ್ತಾರೆ, ನಾಮಿನೇಷನ್. 12 ಜನರಿಗೆ ಏನ್ ಮಾಡ್ತಾರೆ, ನಾಮಿನೇಷನ್ ಮಾಡ್ತಾರ. ಇನ್ನು ಇಲ್ಲಿ 238 ಜನರಿಗೆ ಏನ್ ಮಾಡ್ತಾರೆ, ಎಲೆಕ್ಟೆಡ್ ಮಾಡ್ತಾರೆ, ಎಲೆಕ್ಷನ್ ಮೂಲಕ ಅವರಿಗೆ ಆಯ್ಕೆ ಮಾಡ್ತಾರ. ಇನ್ನು ಈ ಒಂದು 12 ಜನರಿಗೆ ಯಾರು ರಾಷ್ಟ್ರಪತಿಯವರು ಪ್ರತಿ ವರ್ಷ ಸಾರಿ ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಇವರಿಗೆ ಆಯ್ಕೆಯನ್ನು ಮಾಡ್ತಾರ. ಆದರೆ ಇವರಿಗೆ ಯಾವ ಕ್ಷೇತ್ರಗಳಿಂದ ಆಯ್ಕೆ ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ನೋಡ್ರಿ, ಇವರಿಗೆ ಪ್ರಮುಖವಾಗಿ ಏನಪ್ಪಾ ಅಂದ್ರೆ 4 ಕ್ಷೇತ್ರಗಳಲ್ಲಿ ಯಾರು ಒಂದು ಪ್ರಾತಿನಿಧ್ಯವನ್ನು ಹೊಂದಿರ್ತಾರ, ಯಾರು ಒಂದು ಉತ್ತಮ ನಾಲೆಜ್ ಅನ್ನು ಹೊಂದಿರ್ತಾರ, ಅಂತ ಸದಸ್ಯರಿಗೆ ಏನ್ ಮಾಡಲಾಗ್ತದೆ, ಇಲ್ಲಿ ನಾಮ ನಿರ್ದೇಶನ ಮಾಡಲಾಗುತ್ತೆ. ಆದರೆ ಯಾವ ಕ್ಷೇತ್ರಗಳಿಂದ ಮಾಡ್ತಾರೆ ನೋಡ್ರಿ, ಇದನ್ನು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಒಂದ್ ಯಾವ್ದಪ್ಪ ಅಂತಾರೆ, ಕಲೆ. ಅವರಲ್ಲಿ ಯಾವ ತರ ಒಂದು ಆರ್ಟ್ ಇದೆ ಅಂದ್ರೆ ಯಾವ ತರ ಒಂದು ಕಲೆ ಸ್ಕಿಲ್ ಇದೆ, ಅದರ ಆಧಾರದ ಮೇಲೆ
ಯಾರಿಗೆ ಒಂದು ಸಾಹಿತ್ಯದಲ್ಲಿ ಜ್ಞಾನ ಇದೆ ಅವರಿಗೂ ಕೂಡ ಆಯ್ಕೆ ಮಾಡ್ತಾರ. ಇನ್ನು ಸಾಮಾಜಿಕವಾಗಿ ಸೇವೆ ಸಲ್ಲಿಸಿರುವಂಥ ವ್ಯಕ್ತಿ ಕೂಡ. ಅದರಂಥದ್ದಲ್ಲಿ ವಿಜ್ಞಾನ ಕ್ಷೇತ್ರದಲ್ಲಿ ಟೋಟಲು 4 ಕ್ಷೇತ್ರಗಳಲ್ಲಿ ಪ್ರಾತಿನಿಧ್ಯ ಹೊಂದಿರುವಂಥ ವ್ಯಕ್ತಿಗಳಿಗೆ ಇಲ್ಲಿ ನಾಮನಿರ್ದೇಶನ ರಾಷ್ಟ್ರಪತಿಯವರು ಮಾಡ್ತಾರೆ. ಇನ್ನು ಪ್ರತಿ 2 ವರ್ಷಕ್ಕೊಮ್ಮೆ ಬಾರಿ ನೋಡ್ರಲ್ಲಿ 1/3 ಭಾಗದಷ್ಟು ಸದಸ್ಯರು ಏನಂತಾರೆ ಈ ಒಂದು ರಾಜ್ಯಸಭೆಯಿಂದ ನಿವೃತ್ತಿ ಹೊಂದ್ತಾರೆ. ಇದನ್ನು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಕೂಡ ಸುಮಾರು ಬಾರಿ ನಿಮ್ಮ ಎಕ್ಸಾಮಲ್ಲಿ ಪ್ರಶ್ನೆ ಕೂಡ ಕೇಳಿದ್ದಾರೆ. ಪ್ರತಿ 2 ವರ್ಷಕ್ಕೊಮ್ಮೆ 1/3 ಭಾಗದಷ್ಟು ಸದಸ್ಯರು ನಿವೃತ್ತಿ ಹೊಂದ್ತಾರೆ. ಇನ್ನು ರಾಜ್ಯಸಭೆ ಏನು ಇಂಡಿಕೇಟ್ ಮಾಡ್ತಾರೆ, ರಾಜ್ಯಗಳನ್ನು ಪ್ರತಿನಿಧಿಸ್ತದೆ. ಇದನ್ನು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ನೆಕ್ಸ್ಟ್ ನೋಡಿದಾಗಣ, ನೆಕ್ಸ್ಟ್ ಪ್ರಶ್ನೆ ಏನಂತಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆಯ ಮೊದಲ ಸಾಂಪ್ರದಾಯಿಕ ಔಷಧ ಜಾಗತಿಕ ಶೃಂಗಸಭೆಯನ್ನು ಯಾವ ನಗರದಲ್ಲಿ ಆಯೋಜಿಸಲಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಗಾಂಧಿನಗರ. ಗುಜರಾತ್ನ ಗಾಂಧಿನಗರದಲ್ಲಿ ಈ ಒಂದು ಸಮ್ಮೇಳನ ನಡೆದಿರುವಂಥದ್ದು. ಇದರ ಬಗ್ಗೆನೂ ಕೂಡ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾವಣ. ನೋಡಿ, ವಿಶ್ವ ಆರೋಗ್ಯ ಸಂಸ್ಥೆಯ ಮೊದಲ ಸಾಂಪ್ರದಾಯಿಕ ಔಷಧ ಜಾಗತಿಕ ಶೃಂಗಸಭೆಯನ್ನು ಈ ಒಂದು WHO ನ ಮಹಾನಿರ್ದೇಶಕರಾಗಿರುವಂಥ ಟೆಡ್ರೋಸ್ ಅಧಾನಮ್ ಗೆಬ್ರಿಯಾಸಸ್ ಅವರು ಗುಜರಾತಿನ ಗಾಂಧಿನಗರದಲ್ಲಿ ಪ್ರಾರಂಭ ಮಾಡಿರುವಂಥದ್ದು. ಅಂದರೆ ಈ ಒಂದು ಸಮ್ಮೇಳನವನ್ನು ಅಥವಾ ಈ ಒಂದು ಶೃಂಗಸಭೆಯನ್ನು ಗುಜರಾತ್ನಲ್ಲಿ ನಡೀತಾ ಇರುವಂಥದ್ದು, ಗುಜರಾತ್ನ ಗಾಂಧಿನಗರದಲ್ಲಿ ಜರುಗಿರುವಂಥದ್ದು. ಈ ಒಂದು ಸಮ್ಮೇಳನವನ್ನು ಈ WHO ನ ಮಹಾನಿರ್ದೇಶಕರಾಗಿರುವಂಥ ಟೆಡ್ರೋಸ್ ಅಧಾನಮ್ ಗೆಬ್ರಿಯಾಸಸ್ ಅವರು ಉದ್ಘಾಟನೆಯನ್ನು ಮಾಡಿರುವಂಥದ್ದು. ಶೃಂಗಸಭೆಯನ್ನು ಆಯುಷ್ ಸಚಿವಾಲಯ, ಕೇಂದ್ರ ಒಂದು ಆಯುಷ್ ಸಚಿವಾಲಯ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆಗಳು ಒಟ್ಟಾಗಿ ಈ ಒಂದು ಸಭೆಯನ್ನು ಹಮ್ಮಿಕೊಂಡಿರುವಂಥದ್ದು. ಈ ಒಂದು ಸಭೆಯ ಅಥವಾ ಶೃಂಗಸಭೆಯ ಥೀಮ್ ಏನಾಗಿತ್ತು ಅಂದ್ರೆ ಟುವರ್ಡ್ಸ್ ಹೆಲ್ತ್ ಅಂಡ್ ವೆಲ್ ಬೀಯಿಂಗ್ ಫಾರ್ ಆಲ್ ಅಂತ ನಾವು ಹೇಳ್ತೀವಿ. ತದನಂತರದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ಸಾಂಪ್ರದಾಯಿಕ ಔಷಧ ಜಾಗತಿಕ ಕೇಂದ್ರ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಇದನ್ನು ಕೂಡ ಗುಜರಾತ್ನ ಜಾಮ್ನಗರದಲ್ಲಿ ಕಂಡು ಬರುತ್ತೆ. ಇದನ್ನು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ವಿಶ್ವ ಆರೋಗ್ಯ ಸಂಸ್ಥೆಯ ಸಾಂಪ್ರದಾಯಿಕ ಔಷಧ ಜಾಗತಿಕ ಕೇಂದ್ರ ಗುಜರಾತ್ನ ಜಾಮ್ನಗರದಲ್ಲಿ ಕಂಡು ಬರುತ್ತೆ. ನೋಡಿ ನೆಕ್ಸ್ಟ್ ನೋಡ್ತಾವಣ. ನೆಕ್ಸ್ಟ್ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಏನ್ ಪ್ರಶ್ನೆ ಹೇಳಿದ್ರೆ ನೋಡ್ರಿ, 2023 ಸಾಲಿನ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ನ ಅತಿಥಿಯ ನಗರ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 3ನೇ ಆಪ್ಷನ್ ಡೆನ್ಮಾರ್ಕ್ ನ ಕೋಪ್ಹೆಗನ್. ಹಾಗಾದ್ರೆ ಈ ಒಂದು ಪ್ರಶ್ನೆ ಯಾಕೆ ಕೇಳಲಾಗಿತ್ತಂದ್ರೆ ನಿಮ್ಮ ನ್ಯೂಸ್ ಪೇಪರ್ ಅಲ್ಲಿ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ಇಂದಿನಿಂದ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ ಅಲ್ಲಿ ಕಾಣಿಸಿಕೊಂಡಿರುವಂಥದ್ದು. ಇದರ ಬಗ್ಗೆನೂ ಕೂಡ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತೋಣ. ಪ್ರಸಕ್ತ ವರ್ಷದ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ವು ಡೆನ್ಮಾರ್ಕ್ನ ಕೋಪ್ಹೆಗನ್ದಲ್ಲಿ ನಡೀತಾ ಇರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ. 2023 ಸಾಲಿನ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಯಾವ ರಾಷ್ಟ್ರದಲ್ಲಿ ಜರುಗ್ತಾ ಇದ್ದಾರೆ, ಡೆನ್ಮಾರ್ಕ್ನ ಕೋಪ್ಹೆಗನ್ದಲ್ಲಿ ನಡೀತಾ ಇರುವಂಥದ್ದು. ಈ ಒಂದು ಚಾಂಪಿಯನ್ಶಿಪ್ ಆರಂಭಗೊಂಡಿದ್ದು 1977ರಲ್ಲಿ. ಭಾರತ ಈ ಒಂದು 1977ರಿಂದ ಆರಂಭಗೊಂಡಿರುವಂಥ ಚಾಂಪಿಯನ್ಶಿಪ್ ಅಲ್ಲಿ ಭಾರತದ ಒಟ್ಟಾರೆ ಏನಪ್ಪಾ ಅಂದ್ರೆ ಟೋಟಲ್ 13 ಪದಕಗಳನ್ನು ಗೆದ್ದುಕೊಂಡಿರುವಂಥದ್ದು. ಈ 13 ಪದಕಗಳಲ್ಲಿ 1 ಚಿನ್ನದ ಪದಕ, 4 ಬೆಳ್ಳಿ ಪದಕ, ಇನ್ನು 8 ಕಂಚಿನ ಪದಕಗಳು ಸೇರಿಕೊಂಡಿರುವಂಥದ್ದು. ಟೋಟಲ್ ಭಾರತ ಗೆದ್ದುಕೊಂಡಿರುವಂಥದ್ದು 13 ಪದಕಗಳು. ಇನ್ನು 1983 ಆವೃತ್ತಿಯಲ್ಲಿ ಪ್ರಕಾಶ್ ಪಡುಕೋಣೆ ಅವರು ಕಂಚಿನ ಪದಕ ಗೆಲ್ಲುವ ಮೂಲಕ ವಿಶ್ವ ಚಾಂಪಿಯನ್ಶಿಪ್ ನಲ್ಲಿ ಮೊದಲ ಪದಕ ಗೆದ್ದ ಭಾರತೀಯ ಎನಿಸಿಕೊಂಡಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ. 1983 ಸಾಲಿನಲ್ಲಿ ಏನು ಒಂದು ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ನಡೀತು ನೋಡ್ರಿ, ಅಲ್ಲಿ ಭಾರತೀಯ ವ್ಯಕ್ತಿಯಾಗಿರುವಂತಹ ಪ್ರಕಾಶ್ ಪಡುಕೋಣೆ ಅವರು ಕಂಚಿನ ಪದಕವನ್ನು ಗೆದ್ದುಕೊಂಡಿರುವಂಥದ್ದು. ಈ ಮೂಲಕ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ನಲ್ಲಿ ಕಂಚಿನ ಪದಕ ಅಥವಾ ಪದಕ ಗೆದ್ದಿರುವಂತಹ ಮೊದಲ ಭಾರತೀಯ ವ್ಯಕ್ತಿ ಎಂಬ ಹೆಗ್ಗಳಿಕೆ ಪಾತ್ರರಾಗಿರುವಂಥದ್ದು. ತದನಂತರದಲ್ಲಿ 1983ರಿಂದ 2005ರವರೆಗೆ 2 ವರ್ಷಗಳಿಗೊಮ್ಮೆ ನಡೀತಿದ್ದ ಟೂರ್ನಿಯನ್ನು ಆ ಬಳಿಕ ಒಲಿಂಪಿಕ್ ವರ್ಷ ಹೊರತುಪಡಿಸಿ ಉಳಿದ ಸಮಯದಲ್ಲಿ ಪ್ರತಿ ವರ್ಷ ನಡೀತಾ ಇರುವಂಥದ್ದು. ಅಂದರೆ 1983ರಿಂದ 2005ರವರೆಗೆ ಪ್ರತಿ 2 ವರ್ಷಗಳೊಮ್ಮೆ ನಡೆಸ್ತಾ ಬಂದಿರುವಂಥದ್ದು. ಏನೋ ಏನ್ ಮಾಡ್ತಾರೆ, ಪ್ರತಿ ವರ್ಷ ಈ ಒಂದು ಸಮ್ಮೇಳನ ನಡೀತಾ ಇರುವಂಥದ್ದು, ಈ ಒಂದು ಶೃಂಗ ಏನಪ್ಪಾ ಅಂದ್ರೆ ಈ ಒಂದು ಟೂರ್ನಿ ನಡೀತಾ ಇರುವಂಥದ್ದು. ಇನ್ನು ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ನೋಡ್ರಿ, ಇದನ್ನು ಆಯೋಜನೆ ಮಾಡುವಂತಹ ಸಂಸ್ಥೆ ಯಾವ್ದಂದ್ರೆ ವಿಶ್ವ ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ಅಂತ ನಾವು ಹೇಳ್ತೀವಿ. ಈ ಸಂಸ್ಥೆ ಏನ್ ಮಾಡುತ್ತೆ, ಪ್ರತಿ ವರ್ಷ ಈ ಒಂದು ಚಾಂಪಿಯನ್ಶಿಪ್ ಅನ್ನ ಆಯೋಜನೆ ಮಾಡ್ತಾ ಬರ್ತಾ ಇರುವಂಥದ್ದು. ಇನ್ನು ಇದು ಪ್ರಾರಂಭಗೊಂಡಿತ್ತು ಅಂದ್ರೆ ಯಾವಾಗ ನಾನು ಈಗ ಹೇಳಿದ್ ನಿಮಗೆ, 1977ರಲ್ಲಿ ಈ ಒಂದು ಟೂರ್ನಿಗಳು ಸ್ಟಾರ್ಟ್ ಆಗಿರುವಂಥದ್ದು. ನೋಡಿ ನೆಕ್ಸ್ಟ್ ನೋಡ್ತಾವಣ. ನೆಕ್ಸ್ಟ್ ಪ್ರಶ್ನೆ ಹೇಳ್ತಂದ್ರೆ ವಿಶ್ವದ ಅತಿ ದೊಡ್ಡ ಪಕ್ಷ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 1ನೇ ಆಪ್ಷನ್ ಭಾರತೀಯ ಜನತಾ ಪಾರ್ಟಿ. ನೋಡ್ರಿ, ಕಾರ್ಯಕರ್ತರ ಒಂದು ವಿಚಾರದಲ್ಲಿ, ಕಾರ್ಯಕರ್ತರ ಒಂದು ಆಧಾರದಲ್ಲಿ ಪಕ್ಷಗಳಿಗೆ ಇಲ್ಲಿ ರ್ಯಾಂಕ್ ನೀಡಲಾಗಿರುವಂಥದ್ದು. ಅದರಲ್ಲಿ ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ಅಗ್ರಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ನೋಡ್ರಿ, ನಿಮ್ಮ ನ್ಯೂಸ್ ಪೇಪರ್ ಅಲ್ಲಿ ಆರ್ಟಿಕಲ್ ಕಾಣಿಸಿಕೊಂಡಿದೆ,
ವಿಶ್ವದ ದೊಡ್ಡ ರಾಜಕೀಯ ಪಕ್ಷಗಳಲ್ಲಿ ಬಿಜೆಪಿಗೆ ಮೊದಲ, ಸಿಪಿಪಿಗೆ ಎರಡನೇ ಸ್ಥಾನ. ಸಿಪಿಪಿ ಅಂದ್ರೆ ಚೈನೀಸ್ ಕಮ್ಯುನಿಸ್ಟ್ ಪಾರ್ಟಿ, ಇದು ಎರಡನೇ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ಇದರ ಬಗ್ಗೆನೂ ಕೂಡ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ, ಬಿಜೆಪಿ ಪಕ್ಷವು ಜಗತ್ತಿನ ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಿರುವಂಥದ್ದು. 1980 ಏಪ್ರಿಲ್ 6ರಂದು ಸ್ಥಾಪನೆಗೊಂಡಿರುವಂಥ ಬಿಜೆಪಿ ಪಾರ್ಟಿಯು 2022ರ ಡಿಸೆಂಬರ್ ವೇಳೆಗೆ 18 ಕೋಟಿ ಸದಸ್ಯರನ್ನು ಅಥವಾ ಕಾರ್ಯಕರ್ತರನ್ನು ಹೊಂದುವ ಮೂಲಕ ಜಗತ್ತಿನ ಅತಿ ದೊಡ್ಡ ರಾಜಕೀಯ ಪಕ್ಷ ಎನಿಸಿಕೊಂಡಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಾವು ಎಲ್ಲಿವರೆಗೆ ಪರಿಗಣನೆ ತೆಗೆದುಕೊಂಡಿದ್ದೀವಿ, 2022 ಡಿಸೆಂಬರ್ವರೆಗೆ ಇಲ್ಲಿ ಪರಿಗಣನೆ ತೆಗೆದುಕೊಳ್ಳಲಾಗಿರುವಂಥದ್ದು. ಈ ಒಂದು 2022ರಿಂದ 2022ರ ಡಿಸೆಂಬರ್ವರೆಗೆ ಟೋಟಲ್ ಎಷ್ಟಪ್ಪ ಅಂದ್ರೆ 18 ಕೋಟಿ ಕಾರ್ಯಕರ್ತರನ್ನು ಹೊಂದುವ ಮೂಲಕ ಬಿಜೆಪಿಯಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ಇದು ಸ್ಥಾಪನೆಗೊಂಡಿದ್ದು 1980 ಏಪ್ರಿಲ್ 6ರಂದು. ಇನ್ನು ಚೀನಾವನ್ನು ಪ್ರಸ್ತುತ ಆಳುತ್ತಿರುವ ಚೈನೀಸ್ ಕಮ್ಯುನಿಸ್ಟ್ ಪಾರ್ಟಿ ಅಂದರೆ ಸಿಪಿಪಿ ಕಾರ್ಯಕರ್ತರ ಆಧಾರದಲ್ಲಿ ವಿಶ್ವದ ಎರಡನೇ ಅತಿ ದೊಡ್ಡ ರಾಜಕೀಯ ಪಕ್ಷ ಎನಿಸಿಕೊಂಡಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇದನ್ನು ಕೂಡ. ತದನಂತರದಲ್ಲಿ 1921 ಜುಲೈ 23ರಂದು ಸ್ಥಾಪನೆಯಾಗಿರುವಂಥ ಈ ಒಂದು ಚೈನಾದ ಕಮ್ಯುನಿಸ್ಟ್ ಪಾರ್ಟಿ ಏನು ಮಾಡಿದೆ, 2022ರ ಡಿಸೆಂಬರ್ ವೇಳೆಗೆ 9.80 ಕೋಟಿ ಸದಸ್ಯರನ್ನು ಅಥವಾ ಕಾರ್ಯಕರ್ತರನ್ನು ಹೊಂದುವ ಮೂಲಕ ಜಗತ್ತಿನ ಎರಡನೇ ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿರುವಂಥದ್ದು. ಮೊದಲ ಸ್ಥಾನದಲ್ಲಿರುವಂಥದ್ದು ಬಿಜೆಪಿ, ಎರಡನೇ ಸ್ಥಾನದಲ್ಲಿರುವಂಥದ್ದು ಚೈನೀಸ್ ಕಮ್ಯುನಿಸ್ಟ್ ಪಾರ್ಟಿ ಅಂತ ನಾವು ಹೇಳ್ತೀವಿ. ಇನ್ನು 1885ರಲ್ಲಿ ಸ್ಥಾಪನೆಯಾಗಿರುವಂಥದ್ದು ಕಾಂಗ್ರೆಸ್ ಪಕ್ಷ 5 ಕೋಟಿ ಕಾರ್ಯಕರ್ತರನ್ನು ಹೊಂದುವ ಮೂಲಕ ವಿಶ್ವದ ಮೂರನೇ ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿರುವಂಥದ್ದು. ಭಾರತದಿಂದ ಎರಡು ಪಕ್ಷಗಳು ಇಲ್ಲಿ ಟಾಪ್ ಒಂದು 4ರಲ್ಲಿ ರ್ಯಾಂಕಿಂಗ್ ಪಡೆದುಕೊಂಡಿರುವಂಥದ್ದು. ಒಂದು ಬಿಜೆಪಿ ಪಾರ್ಟಿ, ಎರಡನೇದು ಯಾವುದಪ್ಪ ಅಂತಂದ್ರೆ ಕಾಂಗ್ರೆಸ್ ಪಾರ್ಟಿ. ಇಲ್ಲಿ ಕಾಂಗ್ರೆಸ್ ಪಾರ್ಟಿ ಮೂರನೇ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ಇನ್ನು ಅಮೆರಿಕದ ಹಳೆಯ ರಾಜಕೀಯ ಪಕ್ಷವಾಗಿರುವಂಥ ಡೆಮೊಕ್ರಾಟಿಕ್ ಪಕ್ಷ 1828ರಲ್ಲಿ ಜನವರಿ 28ರಂದು ಈ ಒಂದು ಪಕ್ಷ ಸ್ಥಾಪನೆಯಾಗಿರುವಂಥದ್ದು. ಪಕ್ಷ ಎಷ್ಟಪ್ಪ ಅಂದ್ರೆ 4.71 ಕೋಟಿ ಕಾರ್ಯಕರ್ತರನ್ನು ಹೊಂದುವ ಮೂಲಕ ವಿಶ್ವದ ನಾಲ್ಕನೇ ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿರುವಂಥದ್ದು. ಏನ ವಿಶ್ವದ ಅತಿ ದೊಡ್ಡ 5ನೇ ಪಕ್ಷವಾಗಿ ಅಮೆರಿಕದ ರಿಪಬ್ಲಿಕನ್ ಪಾರ್ಟಿ ಗುರುತಿಸಿಕೊಂಡಿರುವಂಥದ್ದು. 4ಮತ್ತು 5ನೇ ಸ್ಥಾನದಲ್ಲಿ ಅಮೆರಿಕದ ಎರಡು ಪಕ್ಷಗಳಾಗಿರುವಂಥ ಡೆಮಾಕ್ರೆಟಿಕ್ ಪಕ್ಷ ಇಲ್ಲಿ 4ನೇ ಸ್ಥಾನ ಪಡೆದುಕೊಂಡಿರುವಂಥದ್ದು. ಇನ್ನು ರಿಪಬ್ಲಿಕನ್ ಪಾರ್ಟಿ ಇಲ್ಲಿ 5ನೇ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ನೋಡಿ, ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಹೇಳ್ತಿದ್ರೆ, ಪ್ರಸಕ್ತ ಸಾಲಿನ ಮಹಿಳಾ ಫಿಫಾ ಕಪ್ ಚಾಂಪಿಯನ್ ತಂಡ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನ್, ಸ್ಪೇನ್ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಈ ಒಂದು ಪ್ರಶ್ನೆ ಯಾಕೆ ಕೇಳಿದ್ರೆ, ನಿಮ್ಮ ನ್ಯೂಸ್ ಪೇಪರ್ ಅಲ್ಲಿ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ಸ್ಪೇನ್ ಮಹಿಳೆಯರು ಈಗ ವಿಶ್ವ ಚಾಂಪಿಯನ್ನರು, ಫೈನಲ್ ನಲ್ಲಿ ಇಂಗ್ಲೆಂಡ್ ಗೆ ಏಕೈಕ ಗೋಲಿನ ಸೋಲು. ಅಂದ್ರೆ ಇಂಗ್ಲೆಂಡ್ ತಂಡವನ್ನು ಫೈನಲ್ ಪಂದ್ಯ ನೋಡ್ರಿ, ಇಂಗ್ಲೆಂಡ್ ಮತ್ತು ಇಲ್ಲಿ ಯಾವ್ದಪ್ಪ ಅಂದ್ರೆ ಸ್ಪೇನ್ ಮತ್ತು ಇಂಗ್ಲೆಂಡ್ ಮಧ್ಯದಲ್ಲಿ ಈ ಒಂದು ಫೈನಲ್ 1-0 ನಡೆದಿರುವಂಥದ್ದು. ಇದರಲ್ಲಿ 1-0 ಅಂತರದಿಂದ ಸ್ಪೇನ್ ತಂಡ ಏನಾಗಿದೆ, ವಿಜೇತರಾಗಿ ಹೊರಹೊಮ್ಮಿರುವಂಥದ್ದು. ನೋಡಿ, ಸ್ಪೇನ್ನ ಮಹಿಳಾ ಫುಟ್ಬಾಲ್ ತಂಡವು ಆಸ್ಟ್ರಿಯಾದ ಸಿಡ್ನಿ ಕ್ರೀಡಾಂಗಣದಲ್ಲಿ ನಡೆದ ಫೈನಲ್ನಲ್ಲಿ ಇಂಗ್ಲೆಂಡ್ ತಂಡವನ್ನು 1-0 ಗೋಲುಗಳಿಂದ ಮಣಿಸುವ ಮೂಲಕ ಮೊದಲ ಫಿಫಾ ಮಹಿಳಾ ವಿಶ್ವಕಪ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿರುವಂಥದ್ದು. ಅಂದರೆ 2023ನೇ ಸಾಲಿನ ಮಹಿಳಾ ಫಿಫಾ ವಿಶ್ವಕಪ್ ಗೆದ್ದಿರುವಂಥ ತಂಡ ಯಾವುದರ, ಸ್ಪೇನ್ ತಂಡ ಗೆದ್ದುಕೊಂಡಿರುವಂಥದ್ದು. ಫೈನಲ್ ಪಂದ್ಯ ಸ್ಪೇನ್ ಮತ್ತು ಮಹಿಳಾ ಈ ಒಂದು ಇಂಗ್ಲೆಂಡ್ ತಂಡದಲ್ಲಿ ತಂಡದ ಮಧ್ಯದಲ್ಲಿ ಆಸ್ಟ್ರೇಲಿಯಾದ ಸಿಡ್ನಿದಲ್ಲಿ ನಡೆದಿರುವಂಥದ್ದು. ಇದರಲ್ಲಿ 1-0 ಗೋಲುಗಳಿಂದ ಇಂಗ್ಲೆಂಡ್ ತಂಡವನ್ನು ಸೋಲಿಸುವ ಮೂಲಕ ಸ್ಪೇನ್ ಇದರಲ್ಲಿ ವಿಜೇತರಾಗಿ ಹೊರಹೊಮ್ಮುವ ಮೂಲಕ ಮೊದಲ ಬಾರಿಗೆ ಈ ಒಂದು ಮಹಿಳಾ ಫಿಫಾ ವಿಶ್ವಕಪ್ ಅನ್ನು ಗೆದ್ದುಕೊಂಡಿರುವಂಥದ್ದು. 2007ರಲ್ಲಿ ಜರ್ಮನಿ ಬಳಿಕ ಮಹಿಳಾ ಫಿಫಾ ವಿಶ್ವಕಪ್ ಗೆದ್ದ ತಂಡ ಎಂಬ ಹೇಳಿಕೆ, ಅಂದರೆ ಯುರೋಪ್ ಖಂಡದ ಒಂದು ಈ ಒಂದು ಪ್ರಶಸ್ತಿ ಗೆದ್ದಿರುವಂಥ ತಂಡವಾಗಿರುವಂಥದ್ದು. 2007ರ ಬಳಿಕ 2007ರಲ್ಲಿ ಜರ್ಮನಿ ಗೆದ್ದಿತ್ತು. ಈಗ ಸ್ಪೇನ್ ಏನಾಗಿದ್ರೆ ಮತ್ತೆ ಇಲ್ಲಿ ಏನಾಗಿತ್ತು, ಈ ಒಂದು ಚಾಂಪಿಯನ್ ಆಗಿ ಹೊರಹೊಮ್ಮಿರುವಂಥದ್ದು. ಇನ್ನು 2015ರಲ್ಲಿ ಕಾರ್ಲಿ ಲೈಡಿ ನಂತರ ವಿಶ್ವಕಪ್ ಸೆಮಿಫೈನಲ್ ಮತ್ತು ಫೈನಲ್ನಲ್ಲಿ ಗೋಲು ಗಳಿಸಿದ ಮೊದಲ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ಸ್ಪೇನ್ನ ಓಲ್ಗಾ ಕಾರ್ಮೋನಾ ಅವರು ಪಾತ್ರರಾಗಿರುವಂಥದ್ದು. ಅಂದರೆ ಇವರು ಸ್ಪೇನ್ ಏನಪ್ಪ ಅಂತಂದ್ರೆ ಸೆಮಿಫೈನಲ್ ಮತ್ತು ಫೈನಲ್ನಲ್ಲಿ ಗೋಲು ಗಳಿಸಿರುವಂಥ ಆಟಗಾರ್ತಿ ಎಂಬ ಹೆಗ್ಗಳಿಕೆ ಪಾತ್ರರಾಗಿರುವಂಥದ್ದು. ಇದೇನಪ್ಪ ಅಂತಂದ್ರೆ 2015ರ ನಂತರ ಏನಾಗಿರಲಿ, ಈಗ ನಾವು ಡಿಸ್ಕಷನ್ ಮಾಡಿದ ಹಾಗೆ ಚಾಂಪಿಯನ್ ಆಗಿರುವಂಥ ತಂಡ ಸ್ಪೇನು, ರನ್ನರ್ ಅಪ್ ಆಗಿರುವಂಥ ತಂಡ ಇಂಗ್ಲೆಂಡು, ಇದಕ್ಕೆ ಏನು ಮಾಡಿದೆ, ಒಂದು ಗೋಲ್ಡ್ ಮೆಡಲ್ ದೊರೆತಿರುವಂಥದ್ದು. ತದನಂತರದಲ್ಲಿ ಇದಕ್ಕೆ ಸಿಲ್ವರ್ ಮೆಡಲ್ ದೊರೆತಿರುವಂಥದ್ದು.
ಇನ್ನು ಮೂರನೇ ಸ್ಥಾನದಲ್ಲಿರುವಂಥ ತಂಡ ಯಾವುದಪ್ಪ ಅಂದ್ರೆ ಸ್ವೀಡನ್ ಪಡೆದುಕೊಂಡಿರುವಂಥದ್ದು. ಇದಕ್ಕೆ ಬ್ರಾಂಜ್ ಮೆಡಲ್ ಅಂದರೆ ಕಂಚಿನ ಪದಕ ದೊರೆತಿರುವಂಥದ್ದು. ನೋಡ್ರಿ 2023ರಲ್ಲಿ ನಡೆದಂಥ ಟೂರ್ನಿ ಎಷ್ಟನೇ ಆವೃತ್ತಿ ಅಂದರೆ 9ನೇ ಆವೃತ್ತಿಯಾಗಿರುವಂಥದ್ದು. ಇನ್ನು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಮೊದಲ ಬಾರಿಗೆ ಟೂರ್ನಿಯ ಆತಿಥ್ಯ ವಹಿಸಿರುವಂಥದ್ದು. ಇದನ್ನು ಭಾಳ ಇಂಪಾರ್ಟೆಂಟ್ ಆಗುತ್ತೆ. 2023ರಲ್ಲಿ ನಡೆದಿರುವಂಥ ಮಹಿಳಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯು, ಈ ಒಂದು ಬ್ಯಾಡ್ಮಿಂಟನ್ ಸಾರಿ ಈ ಒಂದು ಟೂರ್ನಿಯು, ಇದರಲ್ಲಿ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಏನಾಗಿದ್ರೆ ಎರಡು ಕೋಆಪರೇಷನ್ದಿಂದ ಈ ಒಂದು ಟೂರ್ನಿಗಳನ್ನು ಆತಿಥ್ಯ ವಹಿಸಿರುವಂಥದ್ದು. ಸೊ ನೋಡಿ ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನಾಯ್ತು ಅಂದ್ರೆ, ಭಾರತದ ಯಾವ ಪ್ರಧಾನಮಂತ್ರಿಯ ಜನ್ಮದಿನವನ್ನು ಸದ್ಭಾವನಾ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನು, ರಾಜೀವ್ ಗಾಂಧಿ. ನೋಡ್ರಿ ಈ ಒಂದು ರಾಜೀವ್ ಗಾಂಧಿಯವರ ಜನ್ಮದಿನವಾಗಿರುವಂಥ ಆಗಸ್ಟ್ 20ನ್ನು ನಾವು ಪ್ರತಿ ವರ್ಷ ಏನು ಮಾಡ್ತೀವಿ, ಸದ್ಭಾವನಾ ದಿನವನ್ನಾಗಿ ಆಚರಣೆಯನ್ನು ಮಾಡ್ತೀವಿ. ಇದರ ಬಗ್ಗೆನೂ ಕೂಡ ನಾವು ಡಿಸ್ಕಷನ್ ಮಾಡ್ತೋಗೋಣ. ನೋಡ್ರಿ ಭಾರತದ 6ನೇ ಪ್ರಧಾನಮಂತ್ರಿಯಾಗಿದ್ದ ರಾಜೀವ್ ಗಾಂಧಿಯವರ ಜನ್ಮದಿನವಾಗಿರುವಂಥ ಆಗಸ್ಟ್ 20ನ್ನು ಸದ್ಭಾವನಾ ದಿನವನ್ನಾಗಿ ಪ್ರತಿ ವರ್ಷ ಆಚರಣೆ ಮಾಡಲಾಗುತ್ತೆ. ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ತಾರೆ, ಯಾವ ಪ್ರಧಾನಿಯ ಒಂದು ಜನ್ಮದಿನವನ್ನು ಸದ್ಭಾವನಾ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ ಅಂತ ಪ್ರಶ್ನೆ ಕೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ ರಾಜೀವ್ ಗಾಂಧಿ ಅಂತ ಹೇಳ್ತೀವಿ. ಇನ್ನು ಪ್ರಸಕ್ತ ಸಾಲಿನ ಆಚರಣೆಯು ರಾಜೀವ್ ಗಾಂಧಿಯವರ 79ನೇ ಜನ್ಮ ವಾರ್ಷಿಕೋತ್ಸವವನ್ನು ಸೂಚಿಸುತ್ತೆ. ಇನ್ನು ರಾಜೀವ್ ಗಾಂಧಿಯವರ ನೆನಪಿಗಾಗಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯು ಸದ್ಭಾವನಾ ದಿವಸವನ್ನು ಪ್ರಾರಂಭ ಮಾಡಿತ್ತು. ಇನ್ನು 1992ರಲ್ಲಿ ರಾಜೀವ್ ಗಾಂಧಿ ಸದ್ಭಾವನಾ ಪ್ರಶಸ್ತಿಯನ್ನು ಕೂಡ ಸ್ಥಾಪನೆ ಮಾಡಿರುವಂಥದ್ದು. ಇನ್ನು 1991 ಮೇ 21ರಂದು ತಮಿಳುನಾಡಿನ ಶ್ರೀ ಪೇರಂಬಂದೂರಿನಲ್ಲಿ ಆತ್ಮಾಹುತಿ ಬಾಂಬ್ ದಾಳಿಯಿಂದಾಗಿ ರಾಜೀವ್ ಗಾಂಧಿಯವರ ಒಂದು ಹತ್ಯೆಯಾಗುತ್ತೆ. ಇವರ ಒಂದು ಹತ್ಯೆಯಾದ ಒಂದು ವರ್ಷದ ನಂತರ 1992ರಲ್ಲಿ ಮೊದಲ ಬಾರಿಗೆ ಈ ಒಂದು ಸದ್ಭಾವನಾ ದಿನವನ್ನು ಆಚರಣೆಯನ್ನು ಮಾಡಲಾಗುತ್ತೆ. ಇನ್ನು ಪ್ರತಿ ವರ್ಷ ನಾವು ಮೇ 21ರಂದು ಏನು ರಾಜೀವ್ ಗಾಂಧಿಯವರ ಹತ್ಯೆಗೆ ನೋಡ್ರಿ ಅವರ ಒಂದು ಪುಣ್ಯತಿಥಿಯನ್ನು ನಾವು ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನವನ್ನಾಗಿ ಆಚರಣೆಯನ್ನು ಮಾಡ್ತೀವಿ. ಇನ್ನು ರಾಜೀವ್ ಗಾಂಧಿಯವ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಬಂದ ನೋಡ್ರಿ, ಇವ್ರ ಜನನ ಎಷ್ಟಾಗುತ್ತೆ ಅಂದ್ರೆ 1944 ಆಗಸ್ಟ್ 20ರಂದಾಗುತ್ತೆ. ಇನ್ನು ಇವರ ತಂದೆ ಯಾರಪ್ಪ ಅಂದ್ರೆ ಫಿರೋಜ್ ಗಾಂಧಿ ಅಂತ ಹೇಳ್ತೀವಿ. ಇನ್ನು ತದನಂತರದಲ್ಲಿ ಇವರ ತಾಯಿ ಯಾರಂದ್ರ ಇಂದಿರಾ ಗಾಂಧಿ ಅಂತ ಹೇಳ್ತೀವಿ. ಇವ್ರ ತಾಯಿ ಯಾರಪ್ಪ ಅಂದ್ರೆ ಇಂದಿರಾ ಗಾಂಧಿ ಅಂತ ಹೇಳ್ತೀವಿ. ಇನ್ನು 1984ರಲ್ಲಿ ಇಂದಿರಾ ಗಾಂಧಿ ಹತ್ಯೆ ನಂತರ ಅವರು ಭಾರತದ ಪ್ರಧಾನಮಂತ್ರಿ ಆಗಿರುವಂಥದ್ದು. 1984ರಲ್ಲಿ ಇಂದಿರಾ ಗಾಂಧಿ ಅವರು ಹತ್ಯೆ ನಂತರ ಇವರು ಏನಂತಾರೆ ಭಾರತ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಇನ್ನು ಭಾರತದ ಅತ್ಯಂತ ಕಿರಿಯ ಪ್ರಧಾನಮಂತ್ರಿ ಎಂಬ ಹೆಗ್ಗಳಿಕೆ ಕೂಡ ಪಾತ್ರರಾಗಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಭಾರತದಲ್ಲಿ ಅತಿ ಚಿಕ್ಕ ವಯಸ್ಸಿನಲ್ಲಿ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದವರು ಯಾರಪ್ಪ ಅಂದ್ರೆ ರಾಜೀವ್ ಗಾಂಧಿ ಅಂತ ಹೇಳ್ತೀವಿ. ಇನ್ನು ಅವರ ಒಂದು ಸಾರ್ವಜನಿಕ ಸೇವೆಗಾಗಿ ಭಾರತ ಸರ್ಕಾರವು 1991ರಲ್ಲಿ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿರುವಂಥದ್ದು. ಇವರಿಗೆ ಒಂದು ಭಾರತ ರತ್ನ ಪ್ರಶಸ್ತಿ ನೀಡಿದ್ದು 1991ರಲ್ಲಿ, ಅದು ಮರಣೋತ್ತರವಾಗಿ ನೀಡಿರುವಂಥದ್ದು. ಇನ್ನು ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿಯಾಗಿರುವಂಥ ಸಂದರ್ಭದಲ್ಲಿ ಇವರು ತೆಗೆದುಕೊಂಡು ಬಂದಿರುವಂಥ ಕೆಲವೊಂದಿಷ್ಟು ರಿಫಾರ್ಮ್ಸ್ಗಳು ಯಾವಪ್ಪ ಅಂದ್ರೆ, ಮೊದಲನೇದು 1986ರಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೆ ತಗೊಂಡು ಬಂದಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ. 1986ರಲ್ಲಿ ಈ ಒಂದು ಶಿಕ್ಷಣ ನೀತಿಯನ್ನು ಜಾರಿಗೆ ತಗೊಂಡು ಬರ್ತಾರೆ. ತದಂತರದಲ್ಲಿ 52ನೇ ತಿದ್ದುಪಡಿ ಮೂಲಕ ಒಂದು ರಿಫಾರ್ಮ್ ಏನಪ್ಪಾ ಅಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಗೊಂಡು ಬರ್ತಾರೆ. ಅದು 1985ರಲ್ಲಿ. ಇನ್ನು ತದನಂತರದಲ್ಲಿ 1988ರಲ್ಲಿ 61ನೇ ತಿದ್ದುಪಡಿಯ ಮೂಲಕ ಮತದಾನ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಲಾಗುತ್ತೆ. ಅಂದರೆ ಈ ಒಂದು ತಿದ್ದುಪಡಿ 61ನೇ ತಿದ್ದುಪಡಿ ಮುಂಚಿತವಾಗಿ ಭಾರತದಲ್ಲಿ 21 ವಯಸ್ಸಿದ್ದವರು ಇಲ್ಲಿ ಓಟನ್ನು ಹಾಕಬಹುದಾಗಿತ್ತು. 1988ರಲ್ಲಿ ಏನು ಮಾಡ್ತಾರೆ, ಈ ಒಂದು ತಿದ್ದುಪಡಿ ಮಾಡುವ ಮೂಲಕ ಮತದಾನ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಲಾಗುತ್ತೆ. ಬಟ್ ಇದೇ ಜಾರಿಗೆ ಬಂದಿದ್ದಾವಂದ್ರೆ 1989ರಂದು ಈ ಒಂದು ಏನು ಮಾಡ್ತಾರೆ ರಿಫಾರ್ಮ್ ಮಾಡ್ತಾರೆ, ಇದು ಜಾರಿಗೆ ಬಂದದ್ದು 1989 ಅಂತ ನಾವು ಹೇಳ್ತೀವಿ. ಎಸ್ ನೋಡಿ ನೆಕ್ಸ್ಟ್ ನೋಡ್ತಾ. ನೆಕ್ಸ್ಟ್ ಪ್ರಶ್ನೆ ಏನೈತೆ ಅಂದ್ರೆ, RBI ವರದಿಯ ಪ್ರಕಾರ ಹೊಸ ಹೂಡಿಕೆ ಆಕರ್ಷಿಸುವಲ್ಲಿ ಪ್ರಥಮ ಸ್ಥಾನ ಪಡೆದ ರಾಜ್ಯ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನು ಗುಜರಾತ್. ಆದರೆ ಈ ಒಂದು ಪ್ರಶ್ನೆ ಸಾರಿ ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನ್ ಉತ್ತರ ಪ್ರದೇಶ. ಆದರೆ ಈ ಒಂದು ಪ್ರಶ್ನೆ ಯಾಕೆ ಕೇಳಿದ್ರೆ, ನಿಮ್ಮ ನ್ಯೂಸ್ ಪೇಪರ್ ಅಲ್ಲಿ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ಹೊಸ ಹೂಡಿಕೆ ಉತ್ತರ ಪ್ರದೇಶ ನಂಬರ್ 1 ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ ಅಲ್ಲಿ ಕಾಣಿಸಿಕೊಂಡಿರುವಂಥದ್ದು. ಇದರ ಬಗ್ಗೆನೂ ಕೂಡ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ. ಹೊಸ ಹೂಡಿಕೆ ಆಕರ್ಷಿಸುವ ರಾಜ್ಯಗಳ ಕುರಿತು ಅಧ್ಯಯನ ನಡೆಸಿರುವಂತಹ ಭಾರತೀಯ ರಿಸರ್ವ್ ಬ್ಯಾಂಕು 2022-23ನೇ ಸಾಲಿನಲ್ಲಿ ರಾಜ್ಯವಾರು ಶ್ರೇಯಾಂಕವನ್ನು ಬಿಡುಗಡೆ ಮಾಡಿರುವಂಥದ್ದು.
ಈ ಒಂದು ಪಟ್ಟಿಯಲ್ಲಿ ಕರ್ನಾಟಕ 5ನೇ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ನ್ಯೂ ಇನ್ವೆಸ್ಟ್ಮೆಂಟ್ ಅನ್ನು ಆಕರ್ಷಣೆ ಅಟ್ರಾಕ್ಷನ್ ಮಾಡುವಂಥ ರಾಜ್ಯಗಳಲ್ಲಿ ಕರ್ನಾಟಕ 5ನೇ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ಉತ್ತರ ಪ್ರದೇಶವು 43,180 ಕೋಟಿ ರು ಹೂಡಿಕೆಯನ್ನು ಆಕರ್ಷಿಸಿದರೆ ಗುಜರಾತ್ನಲ್ಲಿ 37,317 ಕೋಟಿ ಹೂಡಿಕೆಯನ್ನು ಆಕರ್ಷಣೆ ಮಾಡಿರುವಂಥದ್ದು. ಇನ್ನು ಈ ಮೂಲಕ ಉತ್ತರ ಪ್ರದೇಶ ಮೊದಲ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಉತ್ತರ ಪ್ರದೇಶವು ಮೊದಲ ಸ್ಥಾನ ಪಡೆದುಕೊಂಡಿದೆ, ಗುಜರಾತ್ 2ನೇ ಸ್ಥಾನ, ಇನ್ನು 3ನೇ ಸ್ಥಾನದಲ್ಲಿ ಒಡಿಶಾ ಇದೆ, 4ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ, ಇನ್ನು 5ನೇ ಸ್ಥಾನದಲ್ಲಿರುವುದು ನಮ್ಮ ಹೆಮ್ಮೆಯ ಕರ್ನಾಟಕ. ಎಸ್ ನೋಡಿ ನೆಕ್ಸ್ಟ್ ನೋಡ್ತಾಗಣ. ನೆಕ್ಸ್ಟ್ ಪ್ರಶ್ನೆ ಏನಕ್ಕೆಂದ್ರೆ ಹಣಕಾಸು ಆಯೋಗದ ಕುರಿತು ತಿಳಿಸುವಂತಹ ವಿಧಿ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನ್ 280. ಆದರೆ ಈ ಒಂದು ಪ್ರಶ್ನೆ ಯಾಕೆ ಕೇಳಿದ್ರೆ ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ನವೆಂಬರ್ ಅಂತ್ಯಕ್ಕೆ 16ನೇ ಹಣಕಾಸು ಆಯೋಗ ರಚನೆ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ಲ್ಲಿ ಕಾಣಿಸಿಕೊಂಡಿರುವಂಥದ್ದು. ಇದರ ಬಗ್ಗೆನೂ ಕೂಡ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತೋಣ. ಕೇಂದ್ರ ಸರ್ಕಾರವು 16ನೇ ಹಣಕಾಸು ಆಯೋಗವನ್ನು ನವೆಂಬರ್ ಅಂತ್ಯದ ವೇಳೆಗೆ ರಚನೆ ಮಾಡುವ ನಿರೀಕ್ಷೆ ಇದೆ ಎಂದು ಹಣಕಾಸು ಕಾರ್ಯದರ್ಶಿ ಟಿ ವಿ ಸೋಮನಾಥ್ ಅವರು ಇತ್ತೀಚೆಗೆ ಮಾಹಿತಿಯನ್ನು ನೀಡಿರುವಂಥದ್ದು. ಇದು ನಿಮ್ಮ ನ್ಯೂಸಲ್ಲಿ ಕಾಣಿಸಿಕೊಂಡಿರುವಂಥ ಕಂಟೆಕ್ಸ್ಟು. ಇನ್ನು 15ನೇ ಹಣಕಾಸು ಆಯೋಗವು 2021-22 2025-26 ಐದು ಹಣಕಾಸು ವರ್ಷಗಳಿಗೆ ಸಂಬಂಧಿಸಿದ ವರದಿಯನ್ನು 2020 ನವೆಂಬರ್ 9ರಂದು ಸಲ್ಲಿಸಿರುವಂಥದ್ದು. ಅಂದರೆ 2021-22 ಸಾಲಿನಿಂದ 2025-26 ಈ ಒಂದು 15ನೇ ಹಣಕಾಸು ಅವಧಿ ಅಂತ ಹೇಳ್ತೀವಿ. ಇನ್ನು 2021-22 2025-26 ಕೇಂದ್ರ ಸರ್ಕಾರ ಸಂಗ್ರಹಿಸುವ ತೆರಿಗೆ ವರಮಾನದಲ್ಲಿ ರಾಜ್ಯಗಳಿಗೆ ಶೇಕಡಾ 42ರಷ್ಟು ಪಾಲನ್ನು ನೀಡುವಂತೆ ಎನ್ ಕೆ ಸಿಂಗ್ ನೇತೃತ್ವದ 15ನೇ ಹಣಕಾಸು ಆಯೋಗ ಶಿಫಾರಸು ಮಾಡಿರುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಏನು ಟ್ಯಾಕ್ಸ್ ಕಲೆಕ್ಷನ್ ಆಗುತ್ತೆ ನೋಡ್ರಿ, ಅದರಲ್ಲಿ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಎಷ್ಟರಷ್ಟು ಒಂದು ಶೇರ್ ಅನ್ನು ಕೊಡಬೇಕಂತ ಮೆನ್ಷನ್ ಮಾಡಿದೆ ಅಂದ್ರೆ 42% ಅಷ್ಟು ಶೇರ್ ಕೊಡಬೇಕಂತ ಈ ಒಂದು 15ನೇ ಹಣಕಾಸು ಆಯೋಗದ ಒಂದು ನೇತೃತ್ವ ವಹಿಸಿರುವಂತಹ ಎನ್ ಕೆ ಸಿಂಗ್ ಕಮಿಟಿ ಇದರಲ್ಲಿ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಇನ್ನು ಹಣಕಾಸು ಆಯೋಗ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಬಂದ ನೋಡ್ರಿ, ಪ್ರತಿ ವರ್ಷ 5 ವರ್ಷಕ್ಕೊಂದು ಬಾರಿ ಈ ಒಂದು ಹಣಕಾಸು ಆಯೋಗನು ಭಾರತ ರಾಷ್ಟ್ರಪತಿಯವರು ಸ್ಥಾಪನೆ ಮಾಡ್ತಾರ. ಇದು ಒಂದು ಸಂವಿಧಾನಾತ್ಮಕ ಬಾಡಿ ಆಗಿರುವಂಥದ್ದು, ಅಂದರೆ ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿರುವಂಥದ್ದು. ಆದರೆ ಇದರ ಬಗ್ಗೆ ತಿಳಿಸುವಂಥ ವಿಧಿ ಯಾವುದಪ್ಪ ಅಂತಾರೆ 280ನೇ ವಿಧಿ, ಇದರ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. ಇನ್ನು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಹಣಕಾಸು ಸಂಪನ್ಮೂಲಗಳನ್ನು ವಿತರಣೆ ಕುರಿತು ಅದರ ಶಿಫಾರಸನ್ನು ಮಾಡುವಂಥದ್ದು. ಅಂದರೆ ಟ್ಯಾಕ್ಸ್ ಎಷ್ಟು ಕಲೆಕ್ಷನ್ ಆಗಿರುತ್ತೆ ನೋಡ್ರಿ, ಯಾವ ಥರ ಅದನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಯಾವ ಒಂದು ಪರ್ಸೆಂಟೇಜಲ್ಲಿ ರಾಜ್ಯ ಮತ್ತು ಒಂದು ಕೇಂದ್ರ ಮಧ್ಯೆ ಹಂಚಿಕೆ ಆಗಬೇಕಂತ ಈ ಥರ ವರದಿ ಏನು ಮಾಡುತ್ತೆ ಈ ಒಂದು ಹಣಕಾಸು ಆಯೋಗ ನೀಡುತ್ತೆ. ಇನ್ನು ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟಪ್ಪ ಅಂತಾರೆ, ಹಣಕಾಸು ಆಯೋಗ ಟೋಟಲ್ 5 ಮೆಂಬರ್ಸ್ ಅನ್ನು ಒಳಗೊಂಡಿರುತ್ತೆ. ಇನ್ನು ಭಾರತದ ಮೊದಲ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದವರು ಯಾರಪ್ಪ ಅಂದರೆ ಕೆ ಸಿ ನಿಯೋಗ ಅಂತ ಹೇಳ್ತೀವಿ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಭಾರತದ 13ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದವರು ವಿಜಯ್ ಕೇಲ್ಕರ್ ಅವರು. ಇನ್ನು ಭಾರತದ 14ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದವರು ವೈ ವಿ ರೆಡ್ಡಿ ಅವರು. ಇನ್ನು ಭಾರತದ 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಎನ್ ಕೆ ಸಿಂಗ್ ಅಂತ ನಾವು ಹೇಳ್ತೀವಿ. ನೋಡಿ ನೆಕ್ಸ್ಟ್ ನೋಡ್ತೋಣ. ನೆಕ್ಸ್ಟ್ ಫೈನಾನ್ಸ್ ಕೊಟ್ಟಿದ್ದಾರೆ ಪ್ರಶ್ನೆ, ಮೊದಲೇ ಪ್ರಶ್ನೆ ಏನು ಕೇಳಿದೆ ನೋಡ್ರಿ, 3PPP ಮಾದರಿಯಲ್ಲಿ 10,000 ಈ ಬಸ್ಗಳಿಂದ ಸಿಟಿ ಬಸ್ ಕಾರ್ಯಾಚರಣೆಯನ್ನು ಹೆಚ್ಚಿಸಲು ಪ್ರಾರಂಭಿಸಲಾದ ಹೊಸ ಯೋಜನೆ ಹೆಸರೇನು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ PME ಬಸ್ ಸೇವಾ. ಇನ್ನು ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮದ ವಿಸ್ತರಣೆಯ ಒಟ್ಟು ವೆಚ್ಚ ಎಷ್ಟು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ 14,900 ಕೋಟಿ. ಇನ್ನು ಸೆಂಟ್ರಲ್ ಬೋರ್ಡ್ ಆಫ್ ಪರೋಕ್ಷ ತೆರಿಗೆಗಳು ಮತ್ತು ಕಸ್ಟಮ್ಸ್ ಯಾವ ದೇಶದೊಂದಿಗೆ ಮ್ಯೂಚುವಲ್ ರೆಕಗ್ನಿಷನ್ ಅರೇಂಜ್ಮೆಂಟ್ಗೆ ಸಹಿ ಹಾಕಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಸ್ಟ್ರೇಲಿಯಾ. ಚುನಾವಣೆಯಲ್ಲಿ ಮಾಹಿತಿ ಸಮಗ್ರತೆ ಮತ್ತು ಸಾರ್ವಜನಿಕ ನಂಬಿಕೆಯನ್ನು ಕಾಪಾಡುವುದು ಎಂಬ ಅಂತಾರಾಷ್ಟ್ರೀಯ ಸಮ್ಮೇಳನದ ಆದ್ಯತೆಯ ರಾಷ್ಟ್ರ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬ್ರೆಜಿಲ್. ಸ್ನೇಹಿತರೆ ಇಲ್ಲಿ ಒಂದು ವಿಡಿಯೋ ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಅಲ್ಲಿ ಟೇಕ್ ಕೇರ್, ಬಾಯ್ ಬಾಯ್.